ಬಳ್ಳಾರಿ ಜೈಲಲ್ಲಿ ಇದ್ಕೊಂಡು ತಾಯಿಯನ್ನು ನೋಡಬೇಕು ಅಂತ ಕನಬರಿಸ್ತಾ ಇದ್ದಂತಹ ಕಾಟೀರನಿಗೆ ಇವತ್ತು ಅಮ್ಮನ ದರ್ಶನ ಆಗಿದೆ. ಇದೇ ಮೊದಲ ಬಾರಿಗೆ ಜೈಲಿನಲ್ಲಿ ಅವರ ಸಹೋದರಿ ಕೂಡ ಹೋಗಿ ಧೈರ್ಯ ತುಂಬಿ ಬಂದಿದ್ದಾರೆ. ಇದೆಲ್ಲದರ ಮಧ್ಯೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಕೇಸ್ ತನಿಖೆ ಚುರುಕಾಗಿದ್ದು ದರ್ಶನ್ ವಿಚಾರಣೆಗೆ ಸಿದ್ಧತೆಗಳು ಕೂಡ ನಡೀತಾ ಇವೆ. ಭೂಮಿ ಮೇಲೆ ಕೆಟ್ಟ ಮಕ್ಕಳು ಬೇಕಾದ್ರೆ ಇರ್ತಾರೆ, ಕೆಟ್ಟ ತಾಯಿ ಇರಲ್ಲ ಅಂತಾರಲ್ಲ, ಇದಕ್ಕೆ ನೋಡಿ ಮಗ ಅನಿಸಿಕೊಂಡವನು ಸಾವಿರ ತಪ್ಪು ಮಾಡಿರಲಿ, ತಾಯಿಗೆ ಮಗ ಮಗನೇ. ಶಿಕ್ಷೆ ಅನುಭವಿಸಿ ಬಂದ್ಮೇಲಾದ್ರೂ ಬದಲಾಗ್ತಾನೆ ಅನ್ನುವಂಥ ಆಸೆ ಕಂಗಳಿಂದ ಕಾಯುವಂತ ಜೀವ ಇದು. ನಾಲ್ಕೈದು ದಿನದಿಂದ ನಟ ದರ್ಶನ್ಗೆ ತಾಯಿ ನೆನಪು ತುಂಬಾನೇ ಕಾಡ್ತಿತ್ತು. ಹೀಗಾಗಿನೇ ಪತ್ನಿ ಬಂದಾಗಲೂ ಹೆತ್ತವಳ ಬಗ್ಗೆನೇ ಪದೇ ಪದೇ ವಿಚಾರಿಸ್ತಾ ಇದ್ದಿದ್ದು. ಜೈಲು ಸಿಬ್ಬಂದಿ ಮುಂದೆಯೂ ಕೂಡ ತನ್ನ ತಾಯಿ ಬಗ್ಗೆ ಹೇಳ್ಕೊಂಡು ಕಣ್ಣೀರನ್ನು ಹಾಕಿದ್ದು. ದರ್ಶನ್ಗೆ ಬುದ್ಧಿ ಬರಲಿ ಅನ್ನುವಂಥ ಕಾರಣಕ್ಕೆ ಮೀನಾ ತೂಗ್ದೀಪ್ ಎಷ್ಟು ದಿನ ಬಂದಿರಲಿಲ್ವೋ ಏನೋ ಗೊತ್ತಿಲ್ಲ, ಆದರೆ ಹೆತ್ತ ಕರುಳನ್ನು ಹುಡ್ಕೊಂಡು ಬಂದಿದೆ. ಬಳ್ಳಾರಿ ಜೈಲಿಗೆ ಮೀನಾ ಬರ್ತಾ ಇದ್ದಂತೆ ದುಃಖದ ಕಟ್ಟೆ ಒಮ್ಮೆಲೆ ಅಪ್ಪಳಿಸಿದೆ. ತಾಯಿ ಮುಖ ನೋಡ್ತಾ ಇದ್ದಂತೆ ಕಾಟೇರ ಕಣ್ಣೀರಾಗಿ ಹೋಗಿದ್ದಾನೆ. ಹೆತ್ತವಳನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ. ಮೊದಲ ಬಾರಿ ತಮ್ಮನ ದರ್ಶನ ಪಡೆದ ಸಹೋದರಿ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಕೈಗೆ ಕೋಳ ಬಿದ್ದು 100 ದಿನವೇ ಆಗೋಯ್ತು. ಜೈಲು ಸೇರಿ ಹತ್ತತ್ರ 3 ತಿಂಗಳು ಆಗ್ತಾ ಬರ್ತಾ ಇದೆ ಅಷ್ಟೇ ಯಾಕೆ, ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೂ ಶಿಫ್ಟ್ ಆಗಿದ್ದಾಯಿತು. ಹೀಗಿದ್ರೂ ಕೂಡ ಒಂದೇ ಒಂದು ದಿನವೂ ದರ್ಶನ್ ಸಹೋದರಿ ಜೈಲಿನ ಕಡೆ ಸುಳಿದಿರಲಿಲ್ಲ. ತಮ್ಮನ ಪರಿಸ್ಥಿತಿ ಹೇಗಿದೆ, ಜೈಲು ಸೇರಿದ ಮೇಲೆ ಹೇಗಾಗಿದ್ದಾನೆ ಅಂತ ಒಂದೇ ಒಂದು ದಿನವೂ ನೋಡಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ತಮ್ಮನನ್ನು ನೋಡಲಿಕ್ಕೆ ಬಂದಂಥ ದಿವ್ಯಾ ದರ್ಶನ್ಗೆ ಧೈರ್ಯವನ್ನು ಹೇಳಿದ್ದಾರೆ. ಈ ವೇಳೆ ದಿವ್ಯಾ ಪತಿ ಮಂಜುನಾಥ್, ಮಕ್ಕಳಾದಂಥ ರವಿಚಂದ್ರ ಹಾಗೂ ಇಂದ್ರಕುಮಾರ್ ಕೂಡ ಮಾವನ ಆರೋಗ್ಯವನ್ನು ವಿಚಾರಿಸಿದರು. ಇನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗಲೂ ಕೂಡ ದರ್ಶನ್ ಚಕ್ರವರ್ತಿ ಅಂತಿದ್ದ. ರೌಡಿ ಪಟಾಲಂಗಳ ಕೃಪಾ ಕಟಾಕ್ಷದಿಂದ ರಾಜ ವೈಭೋಗದ ಜೀವನವನ್ನೇ ನಡೆಸ್ತಾ ಇದ್ದ. ಆದರೆ ಬಳ್ಳಾರಿ ಜೈಲು ಸೇರಿದ ಮೇಲೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಜೈಲು ಊಟ ಬಿಟ್ಟು ಬೇರೇನೂ ಸಿಗ್ತಾ ಇಲ್ಲ. ಹೀಗಾಗಿನೇ ಮಾವಿನ ಹಣ್ಣು, ಡ್ರೈ ಫ್ರೂಟ್ಸ್ ಹಾಗೂ ಮನೆ ತಿಂಡಿ ತಂದು ಕೊಟ್ಟಿದ್ದಾರೆ. ಪುಡಾಂಗು ಬಾಸ್ಗೆ ಮತ್ತೆ ರಾಜಾತಿಥ್ಯದ ಡ್ರಿಲ್. ಕಂಬಿ ಹಿಂದಿರುವಂಥ ದರ್ಶನ್ ಪಾಲಿಗೆ ಪೊಲೀಸರೇ ಕಂಟಕವಾಗಿ ಕಾಡ್ತಿದ್ದಾರೆ. ಕೂತರು ನೆಮ್ಮದಿ ಇಲ್ಲ, ನಿಂತರು ನೆಮ್ಮದಿ ಇಲ್ಲ. ಈಗ ಬಳ್ಳಾರಿ ಜೈಲಿಗೆ ಹೋಗಿ ವಿಚಾರಣೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರು ಜೈಲಲ್ಲಿ ರಾಜಾತಿಥ್ಯ ನೀಡಿದ ಪ್ರಕರಣದಲ್ಲಿ ಮತ್ತಷ್ಟು ತನಿಖೆ ನಡೆಸಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಕೋರ್ಟ್ ಅನುಮತಿ ಪಡೆದು ಮತ್ತೆ ಡ್ರಿಲ್ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ದರ್ಶನ್ಗೆ ರಾಜಾತಿಥ್ಯ ಸಂಕಷ್ಟ. ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದು ದೊಡ್ಡ ಸುದ್ದಿ ಆಗ್ತಾ ಇದ್ದಂತೆ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿನ ಮೂಲೆ ಮೂಲೆ ಜಾಲಾಡಿದ್ರು. ಈ ವೇಳೆ ಜೈಲಿನಲ್ಲೇ ಸುಮಾರು 15 ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿದ್ರು. ಎಲೆಕ್ಟ್ರಿಕ್ ರೂಮ್, ಬಾತ್ರೂಮ್ನಲ್ಲಿ ಮೊಬೈಲ್ ಫೋನ್ಗಳು ಪತ್ತೆ ಆಗಿದ್ವು. ಆದರೆ ಈ ಎಲ್ಲ ಮೊಬೈಲ್ಗಳು ಲಾಕ್ ಆಗಿವೆ. ಹೀಗಾಗಿ ರಾಜಾತಿಥ್ಯ ಕೇಸ್ಗೂ ಈ ಮೊಬೈಲ್ಗೂ ಲಿಂಕ್ ಇರ್ಬೋದಾ ಅನ್ನುವಂಥ ದೃಷ್ಟಿಯಲ್ಲಿ 15 ಮೊಬೈಲ್ಗಳನ್ನು FSLಗೆ ರವಾನೆ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದು. ಈ ಎಲ್ಲ ಮೊಬೈಲ್ಗಳನ್ನು ಡಿಕೋಡ್ ಮಾಡುವ ಚಿಂತನೆ ನಡೆಸಿದ್ದಾರೆ. ಈ ಮೂಲಕ ಫೋನ್ ಯಾರಿಗೆ ಸೇರಿದ್ದು, ಡೇಟಾದಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಪತ್ತೆ ಹಚ್ಚುವಂಥ ಪ್ಲಾನ್ ಮಾಡಿದ್ದಾರೆ. ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ ಕರುಣಿಸಿದ್ದೆ ವಿಲ್ಸನ್ ಗಾರ್ಡನ್ ನಾಗ. ಹೀಗಾಗಿ ನಾಗನ ಪುಂಗೆ ಬಂದ್ ಮಾಡುವಂಥ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಬಾಡಿ ವಾರಂಟ್ ಮೇಲೆ ನಾಗನನ್ನ ವಶಕ್ಕೆ ಪಡೆದಂಥ ಪೊಲೀಸರು ಏತನ ಜೊತೆ ಡಬಲ್ ಮೀಟರ್ ಮೋಹನ್ಗೂ ಕೂಡ ಮೀಟರ್ ಬಂದ್ ಮಾಡಲಿದ್ದಾರೆ. ಬೇಲ್ಗೆ ಅರ್ಜಿ ಸಲ್ಲಿಸದೆ ಮೌನಕ್ಕೆ ಶರಣಾಗಿದ್ಯಾಕೆ ದಾಸ. ಬಳ್ಳಾರಿ ಜೈಲಿನಲ್ಲಿರುವಂಥ ದರ್ಶನ್ಗೆ ಜಾಮೀನು ಸಿಗುತ್ತೋ ಇಲ್ವೋ ಅನ್ನುವಂಥದ್ದೇ ದೊಡ್ಡ ಟೆನ್ಷನ್. ಚಾರ್ಜ್ ಶೀಟ್ ಸಲ್ಲಿಸಿ 15 ದಿನ ಆಗ್ತಾ ಬಂದರೂ ಕೂಡ ಬೇಲ್ಗೆ ಇನ್ನೂ ಅರ್ಜಿ ಸಲ್ಲಿಸಿಲ್ಲ. ಇದರ ಹಿಂದೆಯೂ 16 ಕಾರಣಗಳಿದ್ದಾವೆ. ವಕೀಲರು ಹೇಳಿದ ಮಾತನ್ನು ಕೇಳಿ ದರ್ಶನ್ ಕಂಗಾಲಾಗಿ ಹೋಗಿದ್ದಾರಂತೆ. ನನಗೆ ಬಿಡುಗಡೆ ಭಾಗ್ಯನೇ ಇಲ್ವಾ ಅಂತ ಕಣ್ಣೀರಿಡ್ತಿದ್ದಾರಂತೆ. ಈಗಾಗಲೇ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂಥ ಪೊಲೀಸರು ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ತಯಾರಿ ಮಾಡಿಕೊಳ್ತಿದ್ದಾರೆ. ಈ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಉಲ್ಲೇಖ ಮಾಡಲಿದ್ದಾರೆ. ಜೊತೆಗೆ ರಾಜಾತಿಥ್ಯ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಸುವುದು ಸಹ ಬಾಕಿ ಇದೆ. ಅಷ್ಟೇ ಯಾಕೆ, ಒಂದನೇ ಚಾರ್ಜ್ ಶೀಟ್ನ ಸರ್ಟಿಫೈಡ್ ಕಾಪಿಯನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಹೀಗಾಗಿ ಈ ಸಮಯದಲ್ಲಿ ಜಾಮೀನಿಗೆ ಅರ್ಜಿ ಹಾಕಿದರೂ ಜಾಮೀನು ಸಿಗೋದು ಕಷ್ಟ ಅಂತ ವಕೀಲರು ಮನವರಿಕೆ ಮಾಡಿದ್ದಾರಂತೆ. ಅತ್ತ ದರ್ಶನ್ ಪರ ವಕೀಲರು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದರೆ ಇತ್ತ ಪೊಲೀಸರು ರಣತಂತ್ರವನ್ನೇ ರೂಪಿಸ್ತಾ ಇದ್ದಾರೆ. ಹೇಗಾದರೂ ಸರಿ ದರ್ಶನ್ರನ್ನ ಜೈಲಲ್ಲೇ ಕಟ್ಟಿ ಹಾಕಬೇಕು ಅಂತ ಬ್ರಹ್ಮಾಸ್ತ್ರವನ್ನೇ ಹೊರ್ತಿದ್ದಾರೆ. ಕುಟುಂಬಸ್ಥರನ್ನ ನೋಡದೆ ಕಂಗಾಲಾದ ಪ್ರದೂಷ್. ರೇಣುಕಸ್ವಾಮಿ ಕೊಲೆ ಕೇಸ್ನ 14ನೇ ಆರೋಪಿ ಪ್ರದೂಷ್ ಆಗಸ್ಟ್ 29 ಬೆಂಗಳೂರಿನಿಂದ ಬೆಳಗಾವಿ ಜೈಲಿಗೆ ಈತನನ್ನ ಶಿಫ್ಟ್ ಮಾಡಲಾಗಿತ್ತು. ಹೀಗಾಗಿ 21 ದಿನ ಕಳೆದರೂ ಕೂಡ ಕುಟುಂಬಸ್ಥರು ಈತನನ್ನ ನೋಡಲಿಕ್ಕೆ ಬಂದಿಲ್ಲ. ಬೆಂಗಳೂರಿನಲ್ಲಿದ್ದಾಗ ದರ್ಶನ್ ಜೊತೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದ. ಒಟ್ಟಿನಲ್ಲಿ ಹೆಣ್ಣಿನ ಮೋಹಕ್ಕೆ ಬಿದ್ದು ಜೀವವನ್ನೇ ತೆಗೆದವರು ಈಗ ಕಂಬಿ ಹಿಂದೆ ನಲ್ಲಾಡ್ತಾ ಇರೋದಂತೂ ಸುಳ್ಳಲ್ಲ. ಮಂಜುನಾಥ್, ಕ್ರೈಂ ಬ್ಯೂರೋ, ನ್ಯೂಸ್ 18.